ಹಿಂದ ಕೆಲವೊಂದು ಮುಸ್ಲಿಂ ಸಂಘಟನೆಯವರು ವ್ಯವಸ್ಥಿತವಾಗಿ ದಲಿತ ಮುಸ್ಲಿಂ ಅನ್ನೋಂತ ಇಬ್ಬಾಗ ಮಾಡ್ಲಿಕ್ಕೆ ಒಂದ್ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪವಿತ್ರ ಆದಂತ ಇದು ಜನ್ಮ ದಿವಸ ಈ ರೀತಿ ಕೆಲಸ ಕುಕೃತ್ಯ ಮಾಡ್ತಾ ಇದ್ದಾರೆ. ಹತಾಶೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ಕೊಟ್ಟಕ್ಕೆ ಯಾರು ಕೊಟ್ಟಿಲ್ಲ. ಅವರ ಐದು ಕ್ಷೇತ್ರಗಳು ಜನ್ಮ ತಾಳಿದಂತ ಕ್ಷೇತ್ರ ಆಗಿರ್ಬೋದು, ಅವರು ಏನು ಇಂಗ್ಲೆಂಡ್ನಲ್ಲಿ ಕಲಿತಂತ ಒಂದು ಕೋಣೆ ಇರ್ಬೋದು, ಅವರು ದೆಹಲಿಯಲ್ಲಿ ಕೊನೆ ಉಸಿರಿಳಿದಂತ ಒಂದು ಮನೆ ಇರ್ಬೋದು, ನಾಗ್ಪುರದ ದೀಕ್ಷಾಭೂಮಿ ಇರ್ಬೋದು, ಎಲ್ಲಾನು ಪಂಚ ತೀರ್ಥಗಳ ತಿಳಿತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಇವರು ತಪ್ಪು ಅಷ್ಟೇ ಅಲ್ಲ, ಇವರು ದುರುದ್ದೇಶ ಪೂರ್ವಕವಾಗಿ ಕೆಲವೊಂದು ಬಿಜಾಪುರ ಕಿಡಿಗೇಡಿ ಅದ ಮುಸ್ಲಿಂ ಕಿಡಿಗೇಡಿಗಳು ಇದನ್ನು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ನೋಡಿ ನಾನು ಅದಕ್ಕೆ ಕುಮಾರಸ್ವಾಮಿ ಅವರು ಇದಕ್ಕೆ ಏನು ಪ್ರತಿಕ್ರಿಯೆ ಕೊಡುವುದಿಲ್ಲ. ಆದರೆ ಇವೆಲ್ಲ ಗ್ಯಾರಂಟಿಗಳು ಚುನಾವಣೆ ಲೋಕಸಭೆ ಚುನಾವಣೆವರೆಗೆ ಅಟ್ಟೇ ಇರ್ತಾವೆ. ಲೋಕಸಭೆ ಚುನಾವಣೆ ಆದ ನಂತರ ಈಗಾಗಲೇ ಒಂದು ಮೂರ್ನಾಲ್ಕು ಶಾಸಕರು ಕಾಂಗ್ರೆಸ್ನವ್ರು ಹೇಳಿದ್ದಾರೆ, ಬಾಲಕೃಷ್ಣ ಮಾಗಡಿ ಬಾಲಕೃಷ್ಣ, ನೀವು ಒಂದು ವೇಳೆ ಕಾಂಗ್ರೆಸ್ ಓಟ್ ಹಾಕ್ತಿದ್ರೆ ನಾವೆಲ್ಲ ಗ್ಯಾರಂಟಿ ಬಂದ್ ಮಾಡ್ತೀವಿ. ರಾಯರೆಡ್ಡಿ ಅವ್ರು ಹೇಳ್ಯಾರ ಇದು ಬಹಳ ದೊಡ್ಡ ಹೊರೆ ಐತಿ ನಮ್ಮ ಸರ್ಕಾರ ರಾಜ್ಯ ಪಕ್ಕಸಕ್ಕೆ. ಇವೆಲ್ಲ ಏನು ಸ್ಕೀಮ್ ಅದಾವು ಕೇವಲ ಲೋಕಸಭೆ ಚುನಾವಣೆವರೆಗೂ ಮಾತ್ರ ಇರ್ತದೆ. ಲೋಕಸಭೆ ಚುನಾವಣೆ ಆದ್ಮೇಲೆ ಹಂತ ಹಂತವಾಗಿ ಒಂದೊಂದು ನೆಪ ಮಾಡಿ ಈಗಾಗಲೇ ಕೊಡ್ಬೇಕಾದ್ರೆ ನೆಪ ಮಾಡಿ ಕೊಟ್ಟಾರ. 10 ಕಿಲೋ ಕೊಡ್ತೀನಿ ಅಂತಿದ್ರು 5 ಕಿಲೋ ರೊಕ್ಕ ಕೊಡ್ತಾ ಇದ್ದಾರೆ, 200 ಯೂನಿಟ್ ಕೊಡ್ತೀನಿ ಅಂತಿದ್ರು, ಈಗ ನೀವು ಎಷ್ಟು ಬಳಕೆ ಮಾಡ್ತೀರಿ ಅದರ 10% ಅಂತಾರೆ. ಹೀಗೆ 100 ಕಂಡೀಷನ್ ಹಾಕಿ ಇವತ್ತು ಏನು ಮಾಡ್ತಾ ಇದ್ದಾರೆ. ಚುನಾವಣೆ ನಂತರ ಯಾವ ಗ್ಯಾರಂಟಿನೂ ಉಳಿದಿಲ್ಲ, ಕಾಂಗ್ರೆಸ್ ಸರ್ಕಾರನೂ ಗ್ಯಾರಂಟಿ ಇಲ್ಲ. ನಾನು ಶಿವಮೊಗ್ಗದಾಗ ದೊಡ್ಡ ದೊಡ್ಡ ನಾಯಕರು ಅದಾರೆ, ತಾಯಿ ಹೃದಯದ ಪೂಜ್ಯ ತಂದೆಯವರು ಅದಾರೆ, ತಾಯಿ ಹೃದಯದ ಪೂಜ್ಯ ತಂದೆಯವರ ಸಣ್ಣ ಮಗ ರಾಜ್ಯಾಧ್ಯಕ್ಷ ಅದಾರ, ತಾಯಿ ಹೃದಯದ ಪೂಜ್ಯ ತಂದೆಯವರ ಹಿರಿಯ ಮಗ ಅದಾರ. ಅವ್ರು 3 ಮಂದಿ ಇದ್ದಾಗ ನಮ್ದೇನ್ ಕೆಲಸ ಐತೆ? ಅವೆಲ್ಲ ಅಂತ ಹಲ್ಕ ಮಾತಾಡೋರ ಬಗ್ಗೆ ನಾ ಪ್ರತಿಕ್ರಿಯೆ ಕೊಡುವ. ಪ್ರತಿ ಚುನಾವಣೆದಾಗ ಆಹ್ವಾನ ಕೊಡ್ತಾನ ಅವನು, ಅವನ ಉದ್ಯೋಗ ಅದು. ಈ ಒಂದು ಉದ್ಯೋಗ ಮಾಡ್ಕೊಂಡೆ ಅವ್ನು ಜೀವನ ಮಾಡ್ತಾನ. ಈ ಬಾಗಲಕೋಟಿಗೆ ಹೋಗಿ ನಿಂತಿರ್ತಾನ ಮಗಳನ್ನ. ಬಾಗಲಕೋಟದಾಗ ಅವರು ನಾ ಹೇಳ್ತೀನಿ ಮತ್ತೆ ಅಲ್ಲಿ ಹೊಂಟೀನಿ ಚಾವಳಿಗೆ ಮತ್ತು ಅಲ್ಲಿ ಏನು ಹೇಳೋದೆಲ್ಲ ಹೇಳ್ತೀನಿ. ಶಿವಾನಂದ ಪಾಟೀಲ್ ಪಕ್ಷೇತರ ನಾಳೆ ಡಿಲಿಮಿಟೇಷನ್ ಆಗ್ತದೆ ಲೋಕಸಭೆ ವಿಧಾನಸಭೆ, ಅವಾಗ 3 ಲೋಕಸಭಾ ಅಂತ ಬಿಜಾಪುರ ಬಾಗಲಕೋಟೆ ಕೊಟ್ಟು ಜನರಲ್ ಆಗ್ತದೆ. ಅವ್ರು ಗಂಡ ಸ್ಥಾನ ಇದ್ರೆ ಬಂದು ನಿಂದಿರ್ತದೆ. ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.